ಹಾಯ್ ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ನೀವು ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿದ್ರೆ, ವೆಯ್ಟ್ ಗೇನ್ ಮಾಡಬೇಕು ಅಂದ್ಕೊಂಡಿದ್ರೆ, ಈವನ್ ಓವರಾಲ್ ಹೆಲ್ತ್ಗೂ ಕೂಡ ಪ್ರೋಟೀನ್ ತುಂಬ ಮುಖ್ಯ. ಪ್ರೋಟೀನ್ ಅನ್ನೋದು ನ್ಯಾಚುರಲ್ ಆಗಿ ಹೆಚ್ಚಾಗಿ ನಮ್ಮ ನೈಸರ್ಗಿಕ ಆಹಾರದಲ್ಲೇ ಹೆಚ್ಚಾಗಿ ಸಿಗುತ್ತೆ. ಅದು ಯಾವ ಯಾವ ಆಹಾರದಲ್ಲಿ ಎಷ್ಟೆಷ್ಟು ಪ್ರೋಟೀನ್ ಇರುತ್ತೆ, ಯಾವ ಯಾವ ಆಹಾರನ ಎಷ್ಟೆಷ್ಟು ಪ್ರಮಾಣದಲ್ಲಿ ತಿನ್ಬೋದು, ನಿಮಗೆ ನಿಮ್ಮ ಬಾಡಿಗೆ ಬೇಕಾಗಿರುವಷ್ಟು ಪ್ರೋಟೀನ್ ಎಷ್ಟು ಬೇಕು ಅಂತ ಹೇಗೆ ಗೊತ್ತಾಗುತ್ತೆ, ಅದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ನಾನು ನನ್ನ ಚಾನಲ್ನಲ್ಲಿ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಬಗ್ಗೆ ಹಲವಾರು ವಿವರಗಳನ್ನ ರೆಗ್ಯುಲರ್ ಆಗಿ ಪೋಸ್ಟ್ ಮಾಡ್ತಾ ಇರ್ತೀನಿ. ನಾನು ಈ ಹಿಂದಿನ ವಿಡಿಯೋಗಳಲ್ಲಿ ಹಲವಾರು ಸರಿ ಹೇಳಿದ್ದೀನಿ, ನಮ್ಮ ದೇಹಕ್ಕೆ ಪ್ರೋಟೀನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಮ್ಮ ದೇಹದಲ್ಲಿರೋ ಮಾಂಸಖಂಡಗಳಾಗಲಿ, ಹೇರ್ ಆಗಲಿ, ಸ್ಕಿನ್ ಆಗಲಿ, ಟೆಂಡನ್ಸ್ ಆಗಲಿ, ಲಿಗಮೆಂಟ್ಸ್ ಆಗಲಿ, ಟ್ರಾನ್ಸ್ಮಿಟರ್ ಅಥವಾ ಹಾರ್ಮೋನ್ಸ್ನ ಮಾಡೋದಕ್ಕೆ, ಎನ್ಝೈಮ್ಸ್ನ ಮಾಡೋದಕ್ಕೆ, ಎಲ್ಲದಕ್ಕೂ ಪ್ರೋಟೀನ್ ತುಂಬ ಅಗತ್ಯ ಇರುತ್ತೆ. ಈಗ ಪ್ರೋಟೀನ್ ಅಗತ್ಯ ಅನ್ನೋದು ಪ್ರತಿಯೊಂದು ಏಜು, ಅವರ ದೇಹದ ಮಸಲ್ ಮಾಸು, ಅವರ ಕಂಡೀಷನ್, ಅಂದರೆ ವಯಸ್ಸಾದವರಿಗೆ, ಮಕ್ಕಳಿಗೆ, ಮತ್ತು ತುಂಬ ಆ್ಯಕ್ಟಿವಿಟಿ ಮಾಡೋರಿಗೆ, ಎಲ್ರಿಗೂ ಬೇರೆ ಬೇರೆ ಥರದ ಪ್ರೋಟೀನ್ ರಿಕ್ವೈರ್ಮೆಂಟ್ಸ್ ಇರುತ್ತೆ. ಇಲ್ಲಿ ವೆಜಿಟೇರಿಯನ್ ಆ್ಯಂಡ್ ನಾನ್ ವೆಜಿಟೇರಿಯನ್ ಎರಡೂ ಥರದ ಪ್ರೋಟೀನ್ ಸೋರ್ಸಸ್ನ ಯಾವ್ಯಾವ ಆಹಾರದಲ್ಲಿ ಎಷ್ಟೆಷ್ಟು ಪ್ರೋಟೀನ್ ಸಿಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಸೊ ಎಲ್ಲ ಆಹಾರದಲ್ಲೂ 100 ಗ್ರಾಮ್ ರಾ, ಅಂದರೆ ಕುಕ್ ಮಾಡದೇ ಇರುವಂತಹ ಫುಡ್ಗೆ ಎಷ್ಟು ಪ್ರೋಟೀನ್ ಇರುತ್ತೆ ಅನ್ನೋದನ್ನ ಒಂದು ಅಂದಾಜು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಪ್ರೋಟೀನ್ ಡಿಫಿಷಿಯನ್ಸಿ ಅನ್ನೋದು ಇವತ್ತಿಗೆ ಇರುವಂತಹ ವೆರಿ ಕಾಮನ್ ಪ್ರಾಬ್ಲಮ್. ಅಂದರೆ ಹೆಚ್ಚು ಕಡಿಮೆ ನಮ್ಮ ಇಂಡಿಯನ್ ಡಯಟಲ್ಲಿ ಒಂದು 60-70% ಪ್ರೋಟೀನ್ ಡಿಫಿಷಿಯಂಟ್ ಆಗಿರುತ್ತೆ. ಅಂದರೆ ನಾವೆಲ್ಲ ಹೆಚ್ಚಾಗಿ ಗ್ರೈನ್ಗಳನ್ನ ತಿಂತಿರ್ತೀವಿ, ಅಂದರೆ ಅಕ್ಕಿ, ರಾಗಿ, ಜೋಳ, ಈ ಥರ ಅದರಲ್ಲೂ ಪ್ರೋಟೀನ್ ಇರುತ್ತೆ, ಬಟ್ ತುಂಬ ಕಡಿಮೆ ಪ್ರಮಾಣದಲ್ಲಿರುತ್ತೆ. ಸೊ ಈ ವಿಡಿಯೋದಲ್ಲಿ ಯಾವ ಯಾವ ಆಹಾರದಲ್ಲಿ ಜಾಸ್ತಿ ಪ್ರೋಟೀನ್ ಇರುತ್ತೆ, ಅದನ್ನು ಹೇಗೆ ಆಹಾರದಲ್ಲಿ ಸೇರಿಸ್ಕೊಂಡು ನಿಮ್ಮ ಪ್ರೋಟೀನ್ ಇಂಟೇಕ್ನ ಇನ್ಕ್ರೀಸ್ ಮಾಡೋದ್ರಿಂದ ನಿಮಗೆ ವೆಯ್ಟ್ ಲಾಸ್ ಹೆಲ್ಪು ಆಗುತ್ತೆ, ಹಾಗೆ ವೆಯ್ಟ್ ಗೇನ್ ಅಥವಾ ಲೀನ್ ಮಸಲ್ ಡೆವಲಪ್ ಮಾಡಿಕೊಂಡು ವೆಯ್ಟ್ ಗೇನ್ ಮಾಡಬೇಕು ಅನ್ನೋರಿಗೂ ಕೂಡ ಪ್ರೋಟೀನ್ ತುಂಬ ಅವಶ್ಯಕತೆ ಇರುತ್ತೆ. ಸೊ ಹಾಗೆ ಯಾವುದೇ ಕಡಿಮೆ ಆಹಾರ ತಿನ್ನುವಂತಹ ವೆಯ್ಟ್ ಲಾಸ್ ಡಯೆಟ್ಗಳನ್ನ ಮಾಡ್ತಿದ್ದಾಗ ನಮ್ಮ ದೇಹಕ್ಕೆ ಮಸಲ್ ಲಾಸ್ ಆಗಬಾರ್ದು, ಬೋನ್ ಡೆನ್ಸಿಟಿ ಎಲ್ಲ ಕಡಿಮೆ ಆಗಬಾರ್ದು, ಹೇರ್ ಸ್ಕಿನ್ ಕ್ವಾಲಿಟಿ ಅಥವಾ ಹೇರು ಇದೆಲ್ಲ ಕಡಿಮೆ ಆಗಬಾರ್ದು ಅಂದರೆ ಪ್ರತಿಯೊಂದು ಆಹಾರದಲ್ಲೂ ಸ್ವಲ್ಪ ಪ್ರಮಾಣದ ಪ್ರೋಟೀನ್ ಇರಬೇಕು. ಮೊದಲನೇದಾಗಿ ಪ್ರೋಟೀನ್ ಯಾರ್ಯಾರ ಬಾಡಿಗೆ ಎಷ್ಟೆಷ್ಟು ಬೇಕು ಅಂತ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಫಾರ್ ಎಕ್ಸಾಂಪಲ್ ಒಬ್ಬ ನಾರ್ಮಲ್ ಸೆಡೆಂಟ್ರಿ ಪರ್ಸನ್ಗೆ 0.8 ಗ್ರಾಮ್ಸ್ ಆಫ್ ಮಿನಿಮಮ್ ರಿಕ್ವೈರ್ಮೆಂಟ್, ಒಂದು 0.8 ಗ್ರಾಮ್ಸ್ ಆಫ್ ಪರ್ ಕೆಜಿ ಆಫ್ ಬಾಡಿ ವೆಯ್ಟ್. ಅಂದರೆ ಒಬ್ಬ ವ್ಯಕ್ತಿಯ ದೇಹದ ತೂಕ ಒಂದು 80 ಕೆಜಿ ಇದ್ದರೆ ಅವರಿಗೆ ಮಿನಿಮಮ್ ಒಂದು 64 ಗ್ರಾಮ್ಸ್ ಆಫ್ ನೆಟ್ ಪ್ರೋಟೀನ್ ಆದರೂ ಅವರ ಡಯೆಟ್ನಲ್ಲಿ ಬೇಕಾಗುತ್ತೆ. ಸೊ ಈ ಪ್ರೋಟೀನ್ ಅನ್ನೋದು ಬರೇ ಪ್ರೋಟೀನ್ ಶೇಕ್ಗಳನ್ನ ಕುಡಿಬೇಕು ಅಂತಿಲ್ಲ, ನಿಮ್ಮ ಆಹಾರದಲ್ಲೇ ನ್ಯಾಚುರಲ್ ಆಗಿ ನಿಮಗೆ ಸಿಗುತ್ತೆ. ಇಷ್ಟು ಬಂದು ಆ್ಯಕ್ಟಿವ್ ಇಂಡಿವಿಜುವಲ್, ಅಂದರೆ ನೀವು ವಾಕಿಂಗ್ ಮಾಡಿಕೊಂಡು ಜಸ್ಟ್ ಫಿಸಿಕಲಿ ಆ್ಯಕ್ಟಿವ್ ಇರ್ತೀರ ಅಂಥವ್ರಿಗೆ 1-1.2 ಗ್ರಾಮ್ಸ್ ಆಫ್ ಪ್ರೋಟೀನ್ ಪರ್ ಕೆಜಿ ಆಫ್ ಬಾಡಿ ವೆಯ್ಟ್. ಅಂದರೆ ಒಬ್ಬ 80 ಕೆಜಿ ಇರೋ ವ್ಯಕ್ತಿಗೆ ಹತ್ತಿರ 96 ಗ್ರಾಮ್ ಆಫ್ ನೆಟ್ ಪ್ರೋಟೀನ್ನ ಅವಶ್ಯಕತೆ ಇರುತ್ತೆ. ನೆಕ್ಸ್ಟ್ ಬಂದು ಪೀಪಲ್ ಕ್ಯಾರಿಂಗ್ ಔಟ್ ಇಂಟೆನ್ಸ್ ಎಕ್ಸಸೈಸಸ್, ಅಂದರೆ ತುಂಬ ಜಾಸ್ತಿ ಇಂಟೆನ್ಸ್ ಎಕ್ಸಸೈಸ್ ಮಾಡೋರು, ಅಂದರೆ ಸ್ಟ್ರೆಂತ್ ಟ್ರೈನಿಂಗ್ ಮಾಡೋರು ಅಥವಾ ಜಿಮ್ಗೆ ಹೋಗೋರು ಅಥವಾ ಸ್ಪೋರ್ಟ್ಸ್ನಲ್ಲಿರೋರು, ಸ್ಪ್ರಿಂಟ್ ಮಾಡೋರು ಅಂಥವ್ರಿಗೆಲ್ಲ 1.3-2 ಗ್ರಾಮ್ಸ್ ಪ್ರೋಟೀನ್ ಪರ್ ಕೆಜಿ ಆಫ್ ಬಾಡಿ ವೆಯ್ಟ್ ಅಷ್ಟು ಬೇಕಾಗುತ್ತೆ. ಅಂದರೆ ಮಿನಿಮಮ್ ಅಂದರೆ ಒಂದು 80 ಕೆಜಿ ಇರುವಂತಹ ವ್ಯಕ್ತಿಗೆ into 1.6 ಗ್ರಾಮ್ ಅಂದರೆ ಅಟ್ಲೀಸ್ಟ್ 120 ಗ್ರಾಮ್ಸ್ ಆಫ್ ಪ್ರೋಟೀನ್ ಬೇಕಾಗುತ್ತೆ. ಹಾಗೆ ಅಥ್ಲೀಟ್ಸು, ಬಾಡಿ ಬಿಲ್ಡರ್ಸು, ನಾನು ಫುಲ್ ಬಾಡಿ ಬಿಲ್ಡ್ ಮಾಡಬೇಕು ಅಂತಿದ್ದೀನಿ, ಸಿಕ್ಸ್ ಪ್ಯಾಕ್ ಮಾಡಬೇಕು ಅಂತಿದ್ದೀನಿ ಅಂಥವರೆಲ್ಲ ಸೊ 2-3 ಗ್ರಾಮ್ಸ್ ಪ್ರೋಟೀನ್ ಪರ್ ಕೆಜಿ ಆಫ್ ಬಾಡಿ ವೆಯ್ಟ್ ತನಕನೂ ಹೋಗ್ಬೋದು. ಅದು 3 ಗ್ರಾಮ್ಸ್ ಪ್ರೋಟೀನ್ ಪರ್ ಕೆಜಿ ಆಫ್ ಬಾಡಿ ವೆಯ್ಟ್ ಹೋದರೆ ಅದು ತುಂಬಾ ಜಾಸ್ತಿ, ಬಟ್ ಅದು ಜನರಲಿ ಬಾಡಿ ಬಿಲ್ಡರ್ಸು ಅದಕ್ಕಿಂತ ಜಾಸ್ತಿನೇ ತೊಗೋತಾರೆ, 3-4 ಗ್ರಾಮ್ಸ್ ಅಂತ ತನಕನೂ ತೊಗೋತಾರೆ. ಅಂದರೆ ಕೆಲವೊಬ್ಬರು ಸ್ಟ್ರೆಂತ್ ಟ್ರೈನಿಂಗ್ ಮಾಡಿ ಮಸಲ್ ಬಿಲ್ಡ್ ಮಾಡಿ ಬಾಡಿ ಫ್ಯಾಟ್ ಕಡಿಮೆ ಮಾಡಬೇಕು ಅಂತಿರೋರು ಅಟ್ಲೀಸ್ಟ್ 2 ಗ್ರಾಮ್ಸ್ ಕೆಜಿ ಪರ್ ಬಾಡಿ ವೆಯ್ಟ್, ಅಂದರೆ ಒಂದು 80 ಕೆಜಿ ಇರುವ ವ್ಯಕ್ತಿ 80 ಕೆಜಿ into 2 ಗ್ರಾಮ್ಸ್, ಅಟ್ಲೀಸ್ಟ್ 160 ಗ್ರಾಮ್ಸ್ ಆಫ್ ನೆಟ್ ಪ್ರೋಟೀನ್ ಅಷ್ಟೂ ಅವ್ರ ದೇಹಕ್ಕೆ ಸೇರಬೇಕಾಗುತ್ತೆ ಅವರ ಡಯೆಟ್ನಿಂದ. ಯಾವ ರೀತಿ ಆ್ಯಕ್ಟಿವಿಟಿಗೆ ಎಷ್ಟೆಷ್ಟು ಪ್ರೋಟೀನ್ ಬೇಕಾಗುತ್ತೆ ಅಂತ ತಿಳ್ಕೊಂಡ್ವಿ. ಸೊ ಇವಾಗ ಯಾವ ಆಹಾರದಲ್ಲಿ ಎಷ್ಟು ಪ್ರೋಟೀನ್ ಸಿಗುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಈಸಿಯಾಗಿ ಕಡಿಮೆ ಬೆಲೆಗೆ ಸಿಗುವಂಥದ್ದು ಹೆಸರುಕಾಳು, ಅಂದರೆ ಮೂಂಗ್ ಬೀನ್ಸ್. ಜನರಲಿ ರಾ ಮೂಂಗ್ ಬೀನ್ಸ್ನಲ್ಲಿ ಒಂದು 100 ಗ್ರಾಮ್ ರಾ ಮೂಂಗ್ ಬೀನ್ಸಲ್ಲಿ ಒಂದು 24 ಗ್ರಾಮ್ನಷ್ಟು ಪ್ರೋಟೀನ್ ಇರುತ್ತೆ. ಈಸಿಯಾಗಿ ಕಡಿಮೆ ಬೆಲೆಗೆ ಸಿಗುವಂಥದ್ರಲ್ಲಿ ಹೆಸರುಕಾಳು ಒಂದು ಆಪ್ಷನ್ನು. ನೆಕ್ಸ್ಟ್ ಬಂದು ನಾನ್ ವೆಜಿಟೇರಿಯನ್ ಆಪ್ಷನ್ನು, ಚಿಕನ್ ಬ್ರೆಸ್ಟ್ ಅಥವಾ ಚಿಕನ್ನ ಯಾವುದೇ ಸ್ಕಿನ್ ತೆಗೆದ್ರೆ ಚಿಕನ್ ಹೆಚ್ಚಾಗಿ ಲೀನ್ ಪ್ರೋಟೀನ್ ಆಪ್ಷನ್ ಆಗುತ್ತೆ, ಅಂದರೆ ಅದರಲ್ಲಿ ಫ್ಯಾಟ್ ಕಡಿಮೆ ಇರುತ್ತೆ ಸ್ಕಿನ್ ಅಂಶ ತೆಗೆದಾಗ.
ಸೊ ಲೀನ್ ಪ್ರೋಟೀನ್ ಆಗಿದ್ದಾಗ ಕ್ಯಾಲೋರೀಸ್ ಕೂಡ ಕಡಿಮೆ ಇರುತ್ತೆ. ಚಿಕನ್ ತುಂಬ ಸಫ್ ಲೀನ್ ಪ್ರೋಟೀನ್ ಆಗಿರುತ್ತೆ, ಅದರಲ್ಲಿ ಇದರಲ್ಲಿ ಫ್ಯಾಟ್ ಜಾಸ್ತಿ ಇಲ್ದಿರೋದ ಕಾರಣ ಇದರ ಕ್ಯಾಲೋರಿ ಕೂಡ ಕಡಿಮೆ ಇರುತ್ತೆ. ಅಂದರೆ ಒಂದು 100 ಗ್ರಾಮ್ ಚಿಕನ್ ಬ್ರೆಸ್ಟಲ್ಲಿ ಒಂದು 25-31 ಗ್ರಾಮ್ನಷ್ಟು ನೆಟ್ ಪ್ರೋಟೀನ್ ಇರುತ್ತೆ. ಹಾಗೆ ಒಂದು 100 ಗ್ರಾಮ್ ಚಿಕನ್ ಯಾವುದೇ ಬೇರೆ ಭಾಗದಲ್ಲಿ ಒಂದು 23-27 ಗ್ರಾಮ್ನಷ್ಟು ಪ್ರೋಟೀನ್ ಇರ್ಬೋದು. ನೆಕ್ಸ್ಟ್ ಬಂದು ಬೇಳೆಗಳು, ಅಂದರೆ ತೊಗರಿ ಬೇಳೆ ಆಗಿರ್ಬೋದು, ಹೆಸರು ಬೇಳೆ ಆಗ್ಬಾರ್ದು, ಉದ್ದಿನ ಬೇಳೆ ಆಗ್ಬೋದು, ಇದೆಲ್ಲದರಲ್ಲೂ ಒಂದು 22-26 ಗ್ರಾಮ್ನಷ್ಟು ಒಂದು ಪ್ರೋಟೀನ್ ಸಿಗುತ್ತೆ ನಿಮಗೆ ವೆಜಿಟೇರಿಯನ್ ಸೋರ್ಸಸ್ನಲ್ಲಿ. ಹೆಚ್ಚಾಗಿ ನಮ್ಮ ಆಹಾರಕ್ಕೆ ನಾವು ಬೆಳೆಗಳನ್ನೆಲ್ಲ ಬಳಸಿದಾಗ ಅದರಲ್ಲಿ ಕೂಡ ನಮಗೆ ಒಂದಿಷ್ಟು ಡೀಸೆಂಟ್ ಅಮೌಂಟ್ ಆಫ್ ಪ್ರೋಟೀನ್ ಸಿಗುತ್ತೆ. ನೆಕ್ಸ್ಟ್ ಬಂದು ಹೋಲ್ ಎಗ್. ಒಂದು ಹೋಲ್ ಎಗ್ನಲ್ಲಿ 6-7 ಗ್ರಾಮ್ನಷ್ಟು ಪ್ರೋಟೀನ್ ಇರುತ್ತೆ. ಒಂದು ಎಗ್ ವೈಟ್ ಬಂದು 3.6 ಗ್ರಾಮ್ಸ್ನಷ್ಟು ಪ್ರೋಟೀನ್ ಇರುತ್ತೆ. ಪೂರ್ತಿ ಎಗ್ನಲ್ಲಿ ಒಂದು 6-7 ಗ್ರಾಮ್ನಷ್ಟು ಪ್ರೋಟೀನ್ ಇರುತ್ತೆ. ಅಂದರೆ ಚಿಕ್ಕ ಎಗ್ಗು, ದೊಡ್ಡ ಎಗ್ಗು ಇದ್ರ ಮೇಲೆಲ್ಲ ಡಿಫರ್ ಆಗುತ್ತೆ. ಒಂದು ಎಗ್ಗು ಅಪ್ರಾಕ್ಸಿಮೇಟ್ಲಿ ಒಂದು 50 ಗ್ರಾಮ್ ಬಂತು ಅಂದರೆ ಅದರಲ್ಲಿ ಒಂದು 6 ಗ್ರಾಮ್ನಷ್ಟು ನೆಟ್ ಪ್ರೋಟೀನ್ ಇರುತ್ತೆ. ಹಾಗೆ ಒಂದು 100 ಗ್ರಾಮ್ಸ್ ಆಫ್ ಪ್ರೋಟೀನ್ ಅಂದರೆ 2 ಹೋಲ್ ಎಗ್ನ ಕನ್ಸಿಡರ್ ಮಾಡಿದಾಗ ಅದರಲ್ಲಿ ಒಂದು 13 ಗ್ರಾಮ್ಸ್ ಆಫ್ ಪ್ರೋಟೀನ್ ಇರುತ್ತೆ. ಇದು ಒಂದು ಚೀಪೆಸ್ಟ್ ಸೋರ್ಸ್ ಆಫ್ ಪ್ರೋಟೀನ್, ಇದನ್ನು ಕೂಡ ನೀವು ಬಳಸ್ಬೋದು. ನೆಕ್ಸ್ಟ್ ಬಂದು ವೆಜಿಟೇರಿಯನ್ಗಳಿಗೆ ಪನೀರ್ನ ಕೂಡ ಬಳಸ್ಬೋದು. ಪನೀರ್ನಲ್ಲಿ ಒಂದು 18-20 ಗ್ರಾಮ್ನಷ್ಟು ನೆಟ್ ಪ್ರೋಟೀನ್ ಇರುತ್ತೆ ಒಂದು 100 ಗ್ರಾಮ್ ಪನೀರ್ನಲ್ಲಿ. ಬಟ್ ಪನೀರ್ನಲ್ಲಿ ಹಾಗೆ ಫ್ಯಾಟ್ ಕೂಡ ಇರುತ್ತೆ, ಡಿಪೆಂಡ್ಸು ನಿಮ್ಮ ಡಯೆಟ್ನಲ್ಲಿ ಕಾರ್ಬ್ಸ್ ಕಡಿಮೆ ಇದ್ದು ಫ್ಯಾಟ್ ಜಾಸ್ತಿ ಇದ್ದರೆ ಆ ಡಯೆಟ್ಗಳಲ್ಲಿ ಇದನ್ನ ಬಳಸ್ಬೋದು. ಅಥವಾ ಫ್ಯಾಟ್ ಕಡಿಮೆ ಇದ್ದು ಕಾರ್ಬ್ ಜಾಸ್ತಿ ಇದ್ದರೆ ನೀವು ಲೀನ್ ಪ್ರೋಟೀನ್ ಸೋರ್ಸಸ್ನ ಬಳಸಿ ಅದ್ರ ಜೊತೆ ಕಾರ್ಬ್ ತಿನ್ಬೋದು. ಸೊ ಮ್ಯಾಕ್ರೋಸ್ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ, ಅಂದರೆ ಪ್ರೋಟೀನ್, ಫ್ಯಾಟ್ ಅಥವಾ ಕಾರ್ಬ್ ಯಾವ್ಯಾವ ಡಯೆಟ್ನಲ್ಲಿ ಯಾವ್ಯಾವ ಪ್ರಮಾಣದಲ್ಲಿ ತಿನ್ನಬೇಕು ಅಂತ. ನಾನು ಜನರಲಿ ಎಲ್ರಿಗೂ ರೆಕಮೆಂಡ್ ಮಾಡೋದು ಬ್ಯಾಲೆನ್ಸ್ ಡಯೆಟ್. ಬ್ಯಾಲೆನ್ಸ್ ಡಯೆಟ್ ಅಂತ ಬಂದಾಗ ಎಲ್ಲ ಅದನ್ನು ಒಂದು ಅಪ್ರಾಕ್ಸಿಮೇಟ್ ಪೋರ್ಷನಲ್ಲಿ ಇರಬೇಕು. ಪ್ರೋಟೀನ್ ಒಂದು 30-35% ಇದ್ದರೆ ಒಳ್ಳೆಯದು ನಿಮ್ಮ ಪೂರ್ತಿ ಈ ದಿನದ ಡಯೆಟ್ನಲ್ಲಿ. ಸೊ ನೆಕ್ಸ್ಟ್ ಬಂದು ಫಿಶು. ಫಿಶ್ನಲ್ಲಿ ಅಂದರೆ ಒಂದು 100 ಗ್ರಾಮ್ ಮಕ್ರೀಲ್ ಅಂದರೆ ಬಂಗಡೆ ಅಂತ ಏನಂತೀರಾ, ಅದಕ್ಕೊಂದು ಅಪ್ರಾಕ್ಸಿಮೇಟ್ಲಿ 24 ಗ್ರಾಮ್ ಪ್ರೋಟೀನ್ ಇರುತ್ತೆ. ಹಾಗೆ ಸಾರ್ಡಿನ್ ಅಂದರೆ ತಾರ್ಲೆ, ಅದಕ್ಕೆ ಒಂದು 24 ಗ್ರಾಮ್ ಪ್ರೋಟೀನ್ ಇರುತ್ತೆ. ಸಾಲ್ಮನ್ನಲ್ಲಿ 20 ಗ್ರಾಮ್ ಪ್ರೋಟೀನ್ ಇರುತ್ತೆ. ಹಾಗೆ ಫಿಶ್ನಲ್ಲಿ ಹೆಚ್ಚಾಗಿ ಒಮೆಗಾ-3 ಫ್ಯಾಟ್ ಇರೋದ್ರಿಂದ ಅದು ನಮ್ಮ ಹಾರ್ಟ್ ಹೆಲ್ತ್ಗೆ ತುಂಬ ಒಳ್ಳೆಯದಾಗಿರುತ್ತೆ. ಸೊ ಅದಲ್ಲದೇ ಬೇರೆ ಸೀ ಫುಡ್ ಕೂಡ ನೀವು ಬೇರೆ ಎಲ್ಲ ಫಿಶ್ಗಳಲ್ಲೂ ಒಂದು ಡೀಸೆಂಟ್ ಅಮೌಂಟ್ ಆಫ್ ಪ್ರೋಟೀನ್ ಅಂತ ಇದ್ದೇ ಇರುತ್ತೆ, ಒಂದು 20-25 ಗ್ರಾಮಷ್ಟು ಪ್ರೋಟೀನು, ಅದನ್ನು ಕೂಡ ಕನ್ಸ್ಯೂಮ್ ಮಾಡ್ಬೋದು. ಇನ್ನು ಬಂದು ನಾವು ರೆಗ್ಯುಲರ್ ಆಗಿ ತಿನ್ನುವಂಥ ಆಹಾರ, ರೈಸು, ಮಿಲೆಟ್ಸು, ಜೋಳ, ಇದರಲ್ಲೂ ಕೂಡ ಒಂದು ಡೀಸೆಂಟ್ ಅಮೌಂಟ್ ಆಫ್ ಪ್ರೋಟೀನ್ ಇರುತ್ತೆ. ಬಟ್ ನಾನೊಂದು 6 ಮೇನ್ ಸೋರ್ಸಸ್ ಆಫ್ ಪ್ರೋಟೀನ್ ಹಾಕಿದ್ದೀನಿ. ಇನ್ನು ನೆಕ್ಸ್ಟ್ ನ್ಯೂಟ್ರಿಷನ್ ಫ್ಯಾಕ್ಟ್ಸ್ ಏನಿದೆ ನಿಮಗೆ ಗೂಗಲ್ ಮಾಡಿದಾಗ ಸಿಗುತ್ತೆ. ಅದರಲ್ಲಿ ಯಾವ್ಯಾವ ಆಹಾರದಲ್ಲಿ ಎಷ್ಟೆಷ್ಟು ಪ್ರೋಟೀನ್ ಇದೆ ಅಂತ ನೀವು ಈಸಿಯಾಗಿ ನೋಡ್ಬೋದು. ಸೊ ಈಗ ಬಂದು ಈಗ ರೈಸಲ್ಲಿ ಎಷ್ಟಿದೆ ಅದರಲ್ಲಿ ಎಲ್ಲ ನೀವು ಕ್ಯಾಲ್ಕುಲೇಟ್ ಮಾಡಿ, ನೀವು ಪೂರ್ತಿ ದಿನದಲ್ಲಿ ಎಷ್ಟು ರೈಸ್ ತಿಂದಿದ್ದೀರಾ, ಎಷ್ಟು ಧಾನ್ಯ ತಿಂದಿದ್ದೀರಾ, ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ನೀವು ಪೂರ್ತಿ ದಿನದಲ್ಲಿ ಎಷ್ಟು ನಿಮ್ಮ ಪ್ರೋಟೀನ್ ಆಗಿದೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಹಾಗೆ ಸೋಯ್, ತೋಫು, ತೆಂಪೆ, ಸೋಯಾ ಪ್ರಾಡಕ್ಟ್ಸ್ಗಳು ನೀವು ಯೂಸ್ ಮಾಡ್ತಾ ಇದ್ರೆ ಒಂದು ಲಿಮಿಟಲ್ಲಿ ಇರಲಿ. ತುಂಬ ಜಾಸ್ತಿ ಸೋಯಾ ಪ್ರಾಡಕ್ಟ್ ಯೂಸ್ ಮಾಡೋದು ಅಷ್ಟು ಅಂದರೆ ಅದರಲ್ಲೂ ಕೂಡ ಕೆಲವೊಂದು ನೆಗೆಟಿವ್ ಎಫೆಕ್ಟ್ಸ್ ಇರುತ್ತೆ. ಅಂದರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತಿಂದರೆ ಏನು ತೊಂದರೆ ಆಗಲ್ಲ, ತುಂಬ ಜಾಸ್ತಿ ತಿನ್ನಕ್ಕೆ ಹೋಗ್ಬೇಡಿ ಸೋಯಾ ಪ್ರಾಡಕ್ಟ್ನ. ಇನ್ನು ಬಂದು ಅನಿಮಲ್ ಮೀಟ್ಸ್ ಅಂದರೆ ಮಟನ್ ಅಥವಾ ಮೀಟ್ ಪ್ರಾಡಕ್ಟ್ಗಳಲ್ಲಿ ಅದರಲ್ಲೂ ಡಿಸೆಂಟ್ ಅಮೌಂಟ್ ಆಫ್ ಪ್ರೋಟೀನ್ ಇರುತ್ತೆ. ಬಟ್ ತುಂಬ ಮೀಟ್ನ ರೆಗ್ಯುಲರ್ ಆಗಿ ಜಾಸ್ತಿ ತಿಂದರೆ ಕೊಲೆಸ್ಟ್ರಾಲ್ ಎಲ್ಲ ಜಾಸ್ತಿ ಆಗೋದ್ರಿಂದ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತಿಂದರೆ ಏನು ತೊಂದರೆ ಆಗೋದಿಲ್ಲ. ಮಿಲ್ಕ್ ಪ್ರಾಡಕ್ಟ್, ಮಿಲ್ಕ್, ಕರಡು ಇದರಲ್ಲೂ ಎಲ್ಲ ಇರುತ್ತೆ. ಬಟ್ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರೋದ್ರಿಂದ ವೆಯ್ಟ್ ಲಾಸ್ ಮಾಡೋರಿಗೆ ಡೈರೆಕ್ಟ್ ಮಿಲ್ಕ್ನ ಕುಡಿದ್ರೆ ಅಷ್ಟು ಹೆಲ್ಪ್ ಆಗಲ್ಲ. ಸೊ ಬೀನ್ಸ್ ಅಂದರೆ ಕಾಳುಗಳು, ಕಡಲೆಕಾಳು, ಹೆಸರುಕಾಳು, ಹೀಗೆ ಎಲ್ಲ ಕಾಳು ಎಲ್ಲ ಬೆಳೆಗಳಲ್ಲೂ ಕೂಡ ಒಳ್ಳೆ ಪ್ರಮಾಣದ ಪ್ರೋಟೀನ್ ಇರುತ್ತೆ. ಇನ್ನು ಬಂದು ನಟ್ಸ್ ಆ್ಯಂಡ್ ಸೀಡ್ಸ್ ಅಂದರೆ ಬಾದಾಮಿ, ವಾಲ್ನಟ್ಸು, ಚಿಯಾ ಸೀಡ್ಸು, ಸಬ್ಜಾ ಸೀಡ್ಸು, ಫ್ಲ್ಯಾಕ್ಸ್ ಸೀಡ್ಸು, ಹೆಂಪ್ ಸೀಡ್ಸು, ಇದರಲ್ಲೆಲ್ಲದರಲ್ಲೂ ಒಂದಿಷ್ಟು ಡಿಸೆಂಟ್ ಅಮೌಂಟ್ ಆಫ್ ಪ್ರೋಟೀನ್ ಇರುತ್ತೆ. ಬಟ್ ಇದೆಲ್ಲದರಲ್ಲೂ ಕ್ಯಾಲೋರೀಸು ಜಾಸ್ತಿ ಇರೋದ್ರಿಂದ ಇದನ್ನೆಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಕನ್ಸ್ಯೂಮ್ ಮಾಡಬೇಕು. ತುಂಬ ಜಾಸ್ತಿ ತಿಂದರೆ ಹೆಲ್ದಿ ಫುಡ್ ಇರ್ಬೋದು, ಬಟ್ ಜಾಸ್ತಿ ತಿಂದರೆ ಕ್ಯಾಲೋರೀಸ್ ಜಾಸ್ತಿಯಾಗಿ ವೆಯ್ಟ್ ಲಾಸ್ ಮಾಡೋರಿಗೆ ಸ್ವಲ್ಪ ತೊಂದರೆ ಆಗ್ಬೋದು. ಬೀನ್ಸ್ ಅಂದರೆ ಫ್ರೂಟ್ಸು, ವೆಜಿಟೇಬಲ್ಸು, ಸೊಪ್ಪು, ತರಕಾರಿ, ಇದರಲ್ಲೂ ಕೂಡ ಒಂದು ವೆರಿ ತುಂಬ ಕಡಿಮೆ ಪ್ರಮಾಣದ ಪ್ರೋಟೀನ್ ಇರುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಿರೋದು ಯಾವಾಗಲೂ ಬರೀ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಮಾತ್ರ ತಿಂತ ಇದ್ರೆ ನಿಮಗೆ ಪ್ರೋಟೀನ್ ಕಡಿಮೆ ಇರುತ್ತೆ, ಅದರಿಂದ ನಿಮಗೆ ಮಸಲ್ ಲಾಸ್ ಆಗುತ್ತೆ. ಅದ್ರ ಜೊತೆ ಬೇರೆ ಪ್ರೋಟೀನ್ ಸೋರ್ಸಸ್ನು ನೀವು ತೊಗೋಬೇಕಾಗುತ್ತೆ ಅಂತ ನಾನು ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಇದೇ ಕಾರಣ, ಬಿಕಾಸ್ ಅದರಲ್ಲಿ ಕಡಿಮೆ ಪ್ರೋಟೀನ್ ಇರೋದ್ರಿಂದ. ಬಟ್ ವೈಟಮಿನ್ಸ್ ಆ್ಯಂಡ್ ಮಿನರಲ್ಸು ನಿಮಗೆ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಆ್ಯಂಡ್ ಗ್ರೀನ್ಸಲ್ಲೇ ಜಾಸ್ತಿ ಸಿಗುತ್ತೆ. ಈಗ ನೆಕ್ಸ್ಟ್ ಬಂದು ಸಪ್ಲಿಮೆಂಟ್ಸ್, ಯಾವ ಪ್ರೋಟೀನ್ ಸಪ್ಲಿಮೆಂಟ್ ತೊಗೋಬೋದು ಅಂತ. ಸಪ್ಲಿಮೆಂಟ್ಸ್ ಅನ್ನೋದು, ನಾನೀಗ ಕೆಲವೊಬ್ರು ಈ ಕ್ವಶನ್ ಕೇಳ್ತಿರ್ತಾರೆ, ನೀನು ಡಬ್ಬ ತೊಗೋಬೇಡಿ, ಅದು ತೊಗೋಬೇಡಿ, ಇದು ತೊಗೋಬೇಡಿ ಅಂತ ಹೇಳ್ತಿರ್ತೀರ, ಪ್ರೂವೇ ಪ್ರೋಟೀನ್ ತೊಗೋಬೋದಾ, ಅದು ತೊಗೋಬೋದಾ, ಇದು ತೊಗೋಬೋದಾ ಅಂತ ಎಲ್ಲ ಕಡೆ ಮೆಸೇಜ್ ಆಗ್ತಿರ್ತಾರೆ. ಸೊ ನನ್ನ ಫೇಸ್ಬುಕ್ಕು, ಯೂಟ್ಯೂಬು ಅದೆಲ್ಲ ಲೆಕ್ಕ ಹಾಕಿದರೆ ಹತ್ತಿರ ಒಂದು 4 ಲಕ್ಷ ಹತ್ರ ಫಾಲೋವರ್ ಇದ್ದಾರೆ. ಇವತ್ತಿನ ತನಕ ನಾನು ಯಾವತ್ತೂ ಯಾರಿಗೂ ಕೂಡ ಯಾವುದಾದ್ರೂ ಡಬ್ಬಿ ತೋರಿಸಿ ಇದನ್ನೇ ತೊಗೊಳ್ಳಿ ಅಂತ ನಾನು ಯಾವತ್ತೂ ಹೇಳಿಲ್ಲ.
ಯಾಕಂದ್ರೆ ನನಗೆ ಏನಂದ್ರೆ ನನಗೆ ನಾನು ಅದನ್ನ ಉಪಯೋಗಿಸ್ತಿಲ್ಲ ಅಂದ್ರೆ ನಾನು ನನ್ನ ಆಡಿಯನ್ಸ್ ಅಥವಾ ನನ್ನ ಜನಕ್ಕೆ ನಾನು ಸುಮ್ಮನೆ ದುಡ್ಡಿಗೋಸ್ಕರ ರೆಕಮೆಂಡ್ ಮಾಡೋದಿಲ್ಲ. ಓಕೆ, ಸೊ ನಾನು ಸ್ವಲ್ಪ ಎಥಿಕಲ್ ಆಗಿ ನನ್ನ ಕೆಲಸನ ಮಾಡ್ತೀನಿ. ಬಟ್ ಹಂಗಂತ ಈಗ ವೇ ಪ್ರೋಟೀನ್ ಕೆಟ್ಟದು ಅಂತ ನಾನು ಎಲ್ಲೂ ಹೇಳಿಲ್ಲ. ವೇ ಪ್ರೋಟೀನ್ ಹಾಲಿನಿಂದ ಅಂದರೆ ಹಾಲಲ್ಲಿ ಪನ್ನೀರ್ ಭಾಗನ ಸಪ್ರೇಟ್ ಮಾಡಿದ್ರೆ ಬಾಕಿ ಏನು ಉಳಿಯುತ್ತೆ ಅದಕ್ಕೆ ವೇ ಪ್ರೋಟೀನ್ ಅಂತ ಹೇಳ್ತಾರೆ. ಸೊ ಅದನ್ನು ನಿಮ್ಮ ಬಜೆಟ್ನಲ್ಲಿ ನಿಮಗೆ ಅಫೋರ್ಡ್ ಮಾಡೋಕ್ಕಾಗುತ್ತೆ ಅಂದರೆ ತೊಗೋಬೋದು, ಏನು ತೊಂದರೆ ಇಲ್ಲ. ನೀವು ಡೈಜೆಷನ್ ಎಲ್ಲ ಚೆಕ್ ಮಾಡಿ, ನಿಮಗೆ ಒಬ್ಬೊಬ್ಬರಿಗೆ ಹಾಲಿನ ಪ್ರಾಡಕ್ಟ್ ಆಗಿ ಬರಲ್ಲ, ಅಂಥವ್ರಿಗೆ ಅದು ಬ್ಲೋಟಿಂಗ್ ಆಗ್ಬೋದು, ಇನ್ನೊಬ್ಬರಿಗೆ ಅದು ಸೂಟ್ ಆಗ್ಬೋದು. ಇಷ್ಟ ಇದ್ದರೆ ಕನ್ಸ್ಯೂಮ್ ಮಾಡಿ. ಇನ್ನು ವೆಜಿಟೇರಿಯನ್ ಸೋರ್ಸಸ್ಸಲ್ಲಿ ಹಾಲಿನ ಪ್ರಾಡಕ್ಟ್ ಅಲ್ಲದೇ ಪೀ ಪ್ರೋಟೀನ್ ಬರುತ್ತೆ, ಅದನ್ನು ಪರವಾಗಿಲ್ಲ, ಒಂದು ಡಿಸೆಂಟ್ ಪ್ರೋಟೀನೇ ಆಗಿರುತ್ತೆ. ಇನ್ನು ಹೆಚ್ಚಾಗಿ ನಿಮ್ಮಲ್ಲಿ ತುಂಬ ಜನ ಪ್ರೋಟೀನ್ ಅಂತ ಕನ್ಸಂಪ್ಷನ್ ಮಾಡ್ತಿರೋದು ಹೆಚ್ಚಾಗಿ ಸೋಯ್ ಬೇಸ್ಡ್ ಸೋಯ್ ಇಸೋಲೇಟ್ ಪ್ರೋಟೀನ್ ಅಂತ ಬರುತ್ತೆ. ಅಂದರೆ ಇದು ಹೆಚ್ಚಾಗಿ MLM ಮಾರ್ಕೆಟಿಂಗ್ ಕಂಪನಿ ಅಂದರೆ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಕಂಪ್ನಿಗಳು ಒಂದು ಎರಡು ಇದ್ದಾವೆ ನಮ್ಮ ಕರ್ನಾಟಕದಲ್ಲಿ, ಜಾಸ್ತಿ ಅದೆಲ್ಲ ಸೇಲ್ ಆಗುತ್ತೆ. ಅಂದರೆ ಹೆಚ್ಚಾಗಿ ಜನರಿಗೆ ಊಟ ಬಿಡಿಸಿ ಸೋಯಾದಿಂದ ಮಾಡಿರುವಂತಹ ಒಂದು ಕೊಡಲಾಗುತ್ತೆ. ಅಷ್ಟು ಎರಡು ಸಲ ಊಟ ಬಿಟ್ಟು ಒಂದು ಬರೇ ಒಂದು ಸಲ ನಾರ್ಮಲ್ ಆಗಿ ತಿನ್ನೋದ್ರಿಂದ ನಿಮ್ಮ ಊಟದ ನಿಮ್ಮ ದೇಹಕ್ಕೆ ಸಿಗುವಂತಹ ಕ್ಯಾಲೋರಿಗಳು ಟೋಟಲ್ ಆಗಿ ತುಂಬ ಕಡಿಮೆ ಆಗುತ್ತೆ. ದೋ ನೀವು ಪ್ರೋಟೀನೇ ತಿಂತಾ ಇದ್ದೀರಾ, ಅದು ತುಂಬ ಕಳಪೆ ಮಟ್ಟದ ಪ್ರೋಟೀನ್. ಅಂದರೆ ಜೆನೆಟಿಕಲಿ ಮಾಡಿಫೈಡ್ ಸೋಯ್ ಅಂತ ಹೇಳ್ತಾರೆ ಅದಕ್ಕೆ, GMO ಪ್ರಾಡಕ್ಟ್ ಅಂತ ಹೇಳ್ತಾರೆ. ಏನಕ್ಕೆ ನಿಮಗೆ ಅಷ್ಟು ಕಳಪೆ ಮಟ್ಟದಂದರೆ ಅದೇ ಜಾಗದಲ್ಲಿ ವೇ ಪ್ರೋಟೀನು ಅಥವಾ ಪೀ ಏನೇ ಗುಡ್ ಕ್ವಾಲಿಟಿ ಪ್ರೋಟೀನ್ ನಿಮಗೆ ಏನಕ್ಕೆ ಕೊಡ್ತಿಲ್ಲ, ಬರೀ ಲೋ ಕ್ವಾಲಿಟಿ ಏನೇ ಕೊಡ್ತಿದ್ದಾರೆ ಅಂದರೆ ಅವರು ಆಲ್ಮೋಸ್ಟ್ ಒಂದು 50-40% ಕಮಿಷನ್ನು ಅದನ್ನು ಸೇಲ್ ಮಾಡುವಂತಹ ಫೇಕ್ ಕೋಚಸ್ಗಳಿಗೆ ಕೊಡಬೇಕಾಗುತ್ತೆ. ಸೊ ಅವರು ತುಂಬ ಕಳಪೆ ಮಟ್ಟದ ಸೋಯಾ ಪ್ರಾಡಕ್ಟ್ನ ನಿಮಗೆ ಪ್ರೋಟೀನ್ ಅಂತ ಹೇಳ್ಕೊಡ್ತಾರೆ. ಬಟ್ ನೀವು ಪ್ರೋಟೀನ್ ಅಂತ ತೊಗೊಂಡಾಗ ಎಲ್ಲಿಂದ ಬರ್ತಿದೆ, ಯಾವ ಸೋರ್ಸಸ್ಸಿಂದ ಬರ್ತಿದೆ ಅಂತ ಹೇಳಿ ಚೆಕ್ ಮಾಡಬೇಕಾಗುತ್ತೆ. ನಿಮ್ಗೆ ಅದೇ ಏನು ಪ್ರೋಟೀನ್ ತೊಗೋತಿದ್ದೀರಾ ಅದ್ರ ಜಾಗದಲ್ಲಿ ಒಂದು 4 ಎಗ್ ವೈಟ್ಸ್ ತಿಂದರು ಅದು ಇನ್ನೂ ಒಳ್ಳೆ ಬೆಟರ್ ಪ್ರೋಟೀನ್ ಕಂಪೇರ್ ಟು ಏನು ಸೋಯಾದ ಕುಡಿತಿದ್ದೀರಲ್ಲ ನೀವೆಲ್ಲ ಊಟ ಬಿಟ್ಟು ಗಿಡಮೂಲಿಕೆಗಳಿಂದ ಮಾಡಿದ್ದು ಅಂತ ಹೇಳಿ. ಅದೇನು ಗಿಡಮೂಲಿಕೆಗಳಿಂದ ಮಾಡಿರಲ್ಲ, ಸೋಯಾದಾಗಿರುತ್ತೆ. ಸೋಯಾ ತುಂಬ ಚೀಪಾಗಿ ಸಿಗುತ್ತೆ ನಿಮಗೆ, ಅದಕ್ಕೆ ನಿಮ್ಮನ್ನು ಮಂಗ ಮಾಡಿ ಗಿಡಮೂಲಿಕೆಗಳಿದ್ದು ಅದು ಇದು ಅಂತ ಹೇಳಿ ಅದನ್ನ ಕೊಡಿಸ್ತಾರೆ. ನೀವು ಏನೋ ಕಡಿಮೆ ಆಹಾರ ತಿಂತಿರೋದಕ್ಕೆ ಸ್ವಲ್ಪ ವೆಯ್ಟ್ ಲಾಸ್ ಆಗುತ್ತೆ. ಬಟ್ ಆ ವೆಯ್ಟ್ ಲಾಸ್ಗೂ ಫ್ಯಾಟ್ ಲಾಸ್ಗೂ ವ್ಯತ್ಯಾಸ ನಾನು ಎಲ್ಲ ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ. ಅಂದರೆ ವೆಯ್ಟ್ ಲಾಸ್ನಲ್ಲಿ ನಿಮ್ಮ ದೇಹದಲ್ಲಿ ಮಸಲ್ ಬೋನು ಅಥವಾ ಹೇರು ಎಲ್ಲ ಹೋಗುತ್ತೆ. ಬಟ್ ಫ್ಯಾಟ್ ಲಾಸ್ ಅಂದರೆ ದೇಹದಲ್ಲಿ ಬೊಜ್ಜು ಮಾತ್ರ ಕರಗಿಸೋದು. ನೀವು ದೇಹದಲ್ಲಿ ಬೊಜ್ಜು ಮಾತ್ರ ಕರಗಿಸ್ಬೇಕು ಅಂದರೆ ಅಟ್ಲೀಸ್ಟ್ 1.5 grams ಆಫ್ ಪ್ರೋಟೀನ್ ಪರ್ KG ಆಫ್ ಬಾಡಿ ವೆಯ್ಟ್ ಆದರೂ ತೊಗೊಳ್ಳೇಬೇಕು ನಿಮ್ಮ ಬಾಡಿನಲ್ಲಿ ಮಸಲ್ ಲಾಸ್ ಆಗಬಾರ್ದು ಅಂದರೆ. ಸೊ ಅದು ಟೋಟಲ್ ಕ್ಯಾಲರೀಸ್ ಮೇಲೂ ಡಿಪೆಂಡ್ ಆಗುತ್ತೆ. ಐ ಥಿಂಕ್ ನೀವು ಯಾವುದು ಶೇಕ್ಗಳು ಕೆಲವೊಬ್ಬರು ಕುಡಿದಿದ್ದೀರಲ್ಲ ಅದರಲ್ಲಿ ಒಂದು 9-15 grams ಪ್ರೋಟೀನ್ ಇರುತ್ತೆ ಅಂತ ಅನಿಸುತ್ತೆ. ಅದೇ ಪ್ರೋಟೀನ್ ನಾನು ಇವಾಗ ಹೇಳಿದ್ನಲ್ಲ ಎಲ್ಲ ಫುಡ್ಡಲ್ಲೂ ಸಿಗುತ್ತೆ. ಅದನ್ನೇನು ಅದಕ್ಕೆ ಯಾಕೆ ಹೋಗಿ ನೀವು ಅಷ್ಟೊಂದು ಕಾಸ್ಟ್ಲಿ ದುಡ್ಡು ಕೊಟ್ಟು ಆ ಶೇಕ್ಗಳನ್ನ ಕುಡಿದು ನಿಮ್ಮ ಆರೋಗ್ಯ ಹಾಳು ಮಾಡ್ಕೋತೀರ? ಅದು ಆರೋಗ್ಯ ಹಾಳಾಗುತ್ತೆ ಅಂತ ನಿಮಗೆ ಇಮಿಡಿಯೇಟಾಗಿ ಗೊತ್ತಾಗಲ್ಲ, ಸ್ವಲ್ಪ ಲೇಟರ್ ಸ್ಟೇಜಲ್ಲಿ ಗೊತ್ತಾಗುತ್ತೆ. ಯಾಕಂದರೆ ಕಳಪೆ ಮಟ್ಟದ GMO ಸೋಯಾ ಪ್ರಾಡಕ್ಟ್ ಆಗಿರೋದ್ರಿಂದ ಅದರಲ್ಲಿ ಕೆಲವೊಂದು ಸೈಡ್ ಎಫೆಕ್ಟ್ಗಳು ಇರುತ್ತೆ. ಸೊ ಅದು ನಿಮಗೆ ಸ್ಲೋ ಪಾಯ್ಸನ್ ಥರ ಅದು ಇಮಿಡಿಯೇಟಾಗಿ ಗೊತ್ತಾಗಲ್ಲ, ಲೇಟರ್ ಸ್ಟೇಜ್ನಲ್ಲಿ ಗೊತ್ತಾಗುತ್ತೆ. ದೇರ್ ಆರ್ ಹಂಡ್ರೆಡ್ ಸಾವಿರ ನ್ಯೂಟ್ರಿಷನ್ ಕಂಪ್ನಿಗಳಿದೆ. ಇವತ್ತಿಗೂ ನನಗೆ ನನ್ನ ಇಮೇಲ್ ಓಪನ್ ಮಾಡಿದ್ರೆ ಒಂದು 100 ಪ್ರಮೋಷನ್ಸು ಮಾಡಿದ್ರೆ ಇಷ್ಟಿಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳಿ ಒಂದು 100 ಥರದ ಡಬ್ಬಿಗಳು ನನಗೆ ಇಮೇಲ್ ಕಳಿಸಿದ್ದಾರೆ. ಬಟ್ ನಾನು ಇವತ್ತಿನವರೆಗೆ ಯಾವುದು ಮಾಡಿಲ್ಲ, ಬಿಕಾಸ್ ನನಗೆ ಈ ಅನೈತಿಕವಾಗಿ ದುಡ್ಡು ಮಾಡೋದು ಇಷ್ಟ ಇಲ್ಲ. ನನ್ನ ಕೆಲಸಕ್ಕೆ ನನ್ನ ಸಮಯಕ್ಕೆ ಒಂದು ಬೆಲೆ ಅಂತಿದೆ, ಅದರಲ್ಲಿ ನಮ್ಮ ಬಿಸ್ನೆಸ್ಸು ಅಥವಾ ನಮ್ಮ ಲೈಫ್ ನಡೀತಿದೆ. ಬಟ್ ಈ ರೀತಿ ಡಬ್ಬಿ ಮಾರಿ ದುಡ್ಡು ಮಾಡಬೇಕು ಅಂತ ನನಗೆ ಯಾರದು ಇಲ್ಲ. ಬಟ್ ನಿಮ್ಮಲ್ಲಿ ಯಾರಾದರೂ ವೆಜಿಟೇರಿಯನ್ ಆಗಿದ್ದು ನಾನ್ ವೆಜಿಟೇರಿಯನ್ ತಿನ್ನೋಕ್ಕಾಗದೆ ಅಥವಾ ನಿಮ್ಮ ಪ್ರೋಟೀನ್ ಇಂಟೇಕಿಗೆ ಇಲ್ಲಿ ಏನೇನು ಫುಡ್ಗಳನ್ನ ಮೆನ್ಷನ್ ಮಾಡಿದೆ ಅದು ಯಾವುದು ತೊಗೊಳಕ್ಕಾಗ್ತಾ ಇಲ್ಲ ಅಂದರೆ ಅವಾಗ ಬೇಕಿದ್ರೆ ನೀವು ವೇ ಪ್ರೋಟೀನ್ ಪಿ ಪ್ರೋಟೀನ್ ಇಂಥದ್ದನ್ನು ಟ್ರೈ ಮಾಡ್ಬೋದು. ಬಟ್ ಅದು ಯಾವುದನ್ನೇ ಟ್ರೈ ಮಾಡಿದ್ರೂ ಫಸ್ಟು ಒಂದು ಕಡಿಮೆ ಪ್ರಮಾಣದ್ದು ಒಂದು 1/2 kg ಥರ ತುಂಬ ಕಡಿಮೆ ಕ್ವಾಂಟಿಟಿದು ತೊಗೊಂಡು ಟ್ರೈ ಮಾಡಿ ನಿಮ್ಮ ದೇಹಕ್ಕೆ ಸೂಟ್ ಆಗುತ್ತೆ ಅಂದರೆ ಅದನ್ನು ಕಂಟಿನ್ಯೂ ಮಾಡಿ. ಅದು ಯಾವುದೇ ಪ್ರಾಡಕ್ಟ್ ಆಗಿರಲಿ ಸ್ವಲ್ಪ ರಿಸರ್ಚ್ ಮಾಡಿ ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳಿ, ಆಮೇಲೆ ಇದು ಮಾಡಿ. ನಾನು ಯಾವ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಾಗಲಿ ಆ ವಿಡಿಯೋದಲ್ಲಾಗಲಿ ನಾನು ಇನ್ನೂವರೆಗೆ ರೆಕಮೆಂಡ್ ಮಾಡಿಲ್ಲ. ನಾನು ಏನಾದರೂ ಮುಂದೆ ರೆಕಮೆಂಡ್ ಮಾಡಿದರೂ ಕೂಡ ನಾನು ಅದನ್ನು ನನ್ನ ಬಾಡಿ ಮೇಲೆ ಟ್ರೈ ಮಾಡಿ ನನಗೆ ಇಷ್ಟ ಆಯಿತು ಅಂದರೆ ಆಮೇಲೆ ರೆಕಮೆಂಡ್ ಮಾಡ್ತೀನಿ, ಹಾಗೆ ರೆಕಮೆಂಡ್ ಮಾಡೋದಿಲ್ಲ. ಆ್ಯಕ್ಚುಲಿ ನಾನು ಒಂದೆರಡು ಬ್ರ್ಯಾಂಡ್ಗಳನ್ನ ಕೆಟ್ಟದು ಅಂತ ಹೇಳ್ತಿರ್ಬೇಕಾದ್ರೆ ಇನ್ನೊಂದು ಒಳ್ಳೆಯದು ಅಂತ ಹೇಳಿದ್ರೆ ನನಗೆ ಒಂದು ಸ್ಟ್ಯಾಂಡ್ ಇರೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಯಾವುದನ್ನು ಇವತ್ತಿನ ದಿನಕ್ಕೆ ರೆಕಮೆಂಡ್ ಮಾಡ್ತಿಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದ.